ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯದ ಮಾಧ್ಯಮದ ಸ್ನೇಹಿತರೆ, ಗಣ್ಯಮಾನ್ಯರೇ, ಹಾಗೂ ವಿಶೇಷವಾಗಿ ನಮ್ಮ ಹೋಪ್ ಸಿನಿಮಾದ ಸಂಪೂರ್ಣ ಚಿತ್ರತಂಡ, ಅದರ ನಿರ್ಮಾಪಕರು, ಯುವತಿ ಕುಮಾರಿ ಸ್ಪೋರ್ಟ್ಸಲ್ಲೂ ಚಾಂಪಿಯನ್, ಸ್ಪೋರ್ಟ್ಸಲ್ಲೂ ಚಾಂಪಿಯನ್ ಇದ್ದಾರೆ, ಇವತ್ತು ಎಂಟರ್ಟೈನ್ಮೆಂಟ್ನಲ್ಲೂ ಕ್ರಿಯೇಟಿವ್ ವರ್ಕಿಗೂ ಕೈಗೆತ್ಕೊಂಡಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿಕೊಟ್ಟಿರುವಂಥ ಕುಮಾರಿ ವರ್ಷ ಸಂಜೀವಿನಿಯವರ ಶುಭಾಶಯನ ಕೋರುತ್ತೇನೆ. ಮೊದಲನೇದಾಗಿ ನಿರ್ಮಾಪಕರು ಅವರಿಗೆ ಶುಭಾಶಯನ ಕೋರುತ್ತಾ, ಹಾಗೆ ನಿರ್ದೇಶಕರಾಗಿರುವಂಥ ಯುವಕರು ಆಗಿರುವಂಥ ಅಂಬರೀಷ್ ಅವರು ಮತ್ತು ಗೋಲ್ಡಿ ಪ್ರೊಡಕ್ಷನ್ನ ಎಲ್ಲ ಸಂಬಂಧಪಟ್ಟ ಎಲ್ಲ ಸಂಸ್ಥಾಪಕರು ಮತ್ತು ಈ ಸಿನಿಮಾದ ಮುಖ್ಯ ಪಾತ್ರ ವಹಿಸಿರುವಂಥ ಶ್ವೇತಾ ಶ್ರೀವತ್ಸವ್ ಅವರು ಮತ್ತು ಇನ್ನೆಲ್ಲ ನಮ್ಮ ಪ್ರಮೋದ್ಶೆಟ್ರು ಮತ್ತು ಎಲ್ಲ ಇತರ ಕಲಾವಿದರ ಉಪಸ್ಥಿತಿಯನ್ನು ಗೌರವಿಸಿ ಭಾಳ ಒಳ್ಳೆ ಟಾಪಿಕ್ ತೊಗೊಂಡಿದ್ದಾರೆ ಹೋಪ್ ಅನ್ನೋಂಥದ್ದು. ನನ್ನ ಸ್ನೇಹಿತರು ನಮ್ಮ ಮಂಜುನಾಥ್ ಅವರು ನನ್ನ ಜೊತೆ ಬಂದಿದ್ದಾರೆ, ಅವರೇ ನನ್ನ ಕರ್ಕೊಂಡು ಬಂದರು ಇವತ್ತು ಈ ಕಾರ್ಯಕ್ರಮಕ್ಕೆ. ಆತ್ಮೀಯರೇ, ಟ್ರಾನ್ಸ್ಫರ್ ಅನ್ನೋಂಥದ್ದು ನಮ್ಮ ಸರ್ಕಾರದ ಮುಖ್ಯ ಭಾಗ, ಸೊ ಅದರಲ್ಲೇ ನಾವು ಮುಳುಗಿರೋರು. ಸೊ ಅದರಲ್ಲೇ ಮುಳುಗಿರೋಂಥವ್ರು, ಅದರ ಅನುಭವ ಫಸ್ಟ್ ಹ್ಯಾಂಡಲ್ಲಿ ಒಂದಿಷ್ಟು ಅರ್ಥ ಮಾಡ್ಕೊಂಡಿರೋರು. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ ಟ್ರಾನ್ಸ್ಫರ್ ಅನ್ನೋಂಥದ್ದು, ದೊಡ್ಡ ಪಿಡುಗು, ಇಟ್ಸ್ ಎ ಬಿಗ್ ಚಾಲೆಂಜ್. ಹಾಗಾಗಿ ಇದ್ರ ಮೇಲೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಇಡೀ ಸಮಾಜಕ್ಕೆ ಒಂದು ಅವಶ್ಯಕತೆ ಮತ್ತು ಪ್ರಮುಖವಾಗಿರುವಂಥ ಒಂದು ವಿಚಾರ. ಎಲ್ಲೋ ಒಂದು ಕಡೆ ಯಾರೋ ಟ್ರಾನ್ಸ್ಫರು, ಕೆಲವು ವ್ಯಕ್ತಿಗಳು ಯಾರೋ ಎಲ್ಲೋ ಹೋಗ್ತಾರೆ ಅನ್ನೋದಲ್ಲ, ಇಟ್ಸ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ, ಎಷ್ಟು ಮಟ್ಟಿಗೆ ಅದು ಪರಿಣಾಮವನ್ನು ಬೀರ್ಬೋದು ಅನ್ನೋಂಥದ್ದು ಭಾಳಷ್ಟಿದೆ. ಹಾಗಾಗಿ ಇಟ್ ಕ್ಯಾನ್ ಮೇಕ್ ಹ್ಯೂಜ್ ಇಂಪ್ಯಾಕ್ಟ್. ಟ್ರಾನ್ಸ್ಫರ್ ಪಾಲಿಸಿ ಮತ್ತು ಟ್ರಾನ್ಸ್ಫರ್ನ ಮೆರಿಟ್ ಡಿಮೆರಿಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಲವಾರು ಅಂಗಗಳಿದ್ದಾವೆ, ಕಾರ್ಯಾಂಗ, ನ್ಯಾಯಾಂಗ ಮಧ್ಯದಲ್ಲಿ ಏನು ನಮ್ಮ ಸರ್ಕಾರದ ಮಧ್ಯ ನಡೆಯುವಂಥ ಜಟಪಟಗಳು ಅಲ್ಲಿ ಇಲ್ಲಿ, ಹಣ ಆಧಾರಿತವಾಗಿ, ಜಾತಿ ಆಧಾರಿತವಾಗಿ, ಇನ್ಫ್ಲುಯೆನ್ಸ್ ಆಧಾರಿತವಾಗಿ, ಪ್ರತಿಭೆ ಆಧಾರಿತವಾಗಿ, ನೀಡ್ ಆಧಾರಿತವಾಗಿ, ಮೆರಿಟ್ ಬೇಸ್, ಡಿಮೆರಿಟ್ಸ್, ಎಲ್ಲ ಆಸ್ಪೆಕ್ಟ್ಸ್ ಇದೆ. ಒಳ್ಳೆ ವಿಚಾರವಾಗಿ ಆಧಾರವಾಗಿಯೂ ಟ್ರಾನ್ಸ್ಫರ್ ಆಗುತ್ತೆ, ಬೇರೆ ಬೇರೆ ಕನ್ಸಿಡ್ರೇಷನಲ್ಲಿ ಆಗುವಂಥದ್ದು ಆಗುತ್ತೆ, ಜಾತಿ ಮೇಲ್ಗಳಾಗುವಂಥದ್ದಾಗುತ್ತೆ, ವಿವಿಧ ರೀತಿ ಇದಕ್ಕೆಲ್ಲ ಪ್ರಶ್ನೆಗಳು, ಕನ್ಸರ್ನ್ಸ್ನ ಅಡ್ರೆಸ್ ಮಾಡಲಿಕ್ಕೆ ಹಲವಾರು ವೇದಿಕೆಗಳು ಇದ್ದಾವೆ. ಅದರಲ್ಲಿ ಏನು ಒಂದು ಸರ್ವಿಸ್ ಮ್ಯಾಟರಿನ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ನಲ್ಲಿ ನಡೆಯುವಂಥ ಒಂದು ವಾದ ವಿವಾದಗಳನ್ನು ಭಾಳ ಉತ್ತಮವಾಗಿ ಸೇರೆಯನ್ನು ಹಿಡಿದು ಅದಕ್ಕೆ ಇರುವಂಥ ಡೈಮೆನ್ಷನ್ಸ್ನೆಲ್ಲ ತೋರ್ಸೋಕ್ಕೆ ಮಾಡಿದ್ದಾರೆ. ನಿಜಕ್ಕೂ ನಮಗೂ ಒಳ್ಳೆಯದು, ಈ ರೀತಿ ಸಮಾಜದಲ್ಲಿ ಹೆಚ್ಚು ಜಾಗೃತಿಯನ್ನು ಮೂಡಬೇಕು.